ಅದರ ರಿಯಾಕ್ಷನ್ ತುಂಬಾ ಖುಷಿ ಆಗುತ್ತೆ. ಅಂದ್ರೆ ನಾವು ಮಾಡಿರೋ ಕೆಲಸ ಆಡಿಯನ್ಸ್ ರೀಚ್ ಆಗ್ತಿದೆ, ಎಂಜಾಯ್ ಮಾಡ್ತಿದ್ರೆ ಅಂದಾಗ ಅದಕ್ಕಿನ್ನ ಇದಿಲ್ಲ. ಸೊ ನಾವೆಲ್ಲವೂ ಮಾಡೋದು ಅಫ್ಕೋರ್ಸ್ ದೇರ್ ಇಸ್ ಅ ಬಿಸ್ನೆಸ್ ಬಿಹೈಂಡ್ ಇಟ್, ಬಟ್ ನಮಗೆ ಜೋಶ್ ಕೊಡೋದೇ ಥಿಯೇಟರ್ ಅಲ್ಲಿ ಕೂತಾಗ, ಆಡಿಯನ್ಸ್ ಬಿಸಿ ಹೊಡೆದಾಗ, ನಾವೊಂದು ಕಾಮಿಡಿ ಸೀನ್ ಮಾಡಿದಾಗ, ಅವ್ರನ್ನ ನಕ್ಕಿದಾಗ, ಒಂದು ನಾವೊಂದು ಈ ಸೀನ್ ವರ್ಕೌಟ್ ಆಗುತ್ತೆ ಅಂತ ಕಣ್ಣಲ್ಲಿ ನೀರು ಹಾಕಿದಾಗ ನಾನು ತುಂಬ ಎಂಜಾಯ್ ಮಾಡ್ತೀನಿ. ಆಕ್ಚುಲಿ ಆಡಿಯನ್ಸ್ ಜೊತೆ ಇದ್ದಾಗ ನಾನು ಒಂದ್ ಕಡೆ ಕೂರಕ್ಕೆ ಆಗಲಿ, ನಾನು ಪೂರ್ತಿ ಸಿನಿಮಾ ನೋಡಿ ಓಡಾಡ್ತಾ ಇರ್ತೀನಿ. ನಾನು ಹೆಂಗ್ ರಿಯಾಕ್ಟ್ ಮಾಡ್ತಾ ಇದಾರೆ, ಏನ್ ಹೆಂಗ್ ರಸಿ ತಗೊಂತಾ ಇದಾರೆ, ಇಲ್ಲಾಂದ್ರೆ ಹೋಗ್ಬಿಟ್ಟು ಆಚೆ ನಿಂತ್ಕೊಂಡು ಬಾತ್ರೂಮ್ ಕೇಳಿಸ್ಕೊಂತಾ ಇರ್ತೀನಿ, ಯಾವ ಸೀನ್ ಬರ್ತಿದೆ ನನಗೆ ಗೊತ್ತಾಗುತ್ತಲ್ವ, ವಿಸಿಲ್ ಬಂದ ತಕ್ಷಣ ನನಗೆ ಖುಷಿ, ಏನ್ ಹಾಕ್ತಿದಾರಪ್ಪ ಇಲ್ಲಿ, ಏ ಈ ಜಾಯ್ ತುಂಬಾ ಸಿಗುತ್ತೆ ನನಗೆ. ಇದು ಇವಾಗ 15 ದಿನ ಅದೇ ಕೆಲಸ ನಂದು. ಅಫ್ಕೋರ್ಸ್ ಸುಮ್ಮನೆ ಹೆಸರಿಗೆ ಥಿಯೇಟರ್ ಇರ್ತೀನಿ, ಬಟ್ ಥಿಯೇಟರ್ ಒಳಗಡೆ ಆಚೆ ನಿಂತ್ಕೊಂಡು ಎಲ್ಲೋ ಬಾಕ್ಲ ಹತ್ರ ನಿಂತ್ಕೊಂಡು, ಇಲ್ಲ ಪ್ರೊಜೆಕ್ಟ್ ರೂಮಲ್ಲಿ ನಿಂತ್ಕೊಂಡು ಅವ್ರ ಚೀರಾಟ, ಇಲ್ಲ ನಾವು ಖುಷಿ ಪಡೋದು, ಅದನ್ನ ಎಂಜಾಯ್ ಮಾಡ್ತೀನಿ. ಸಿನಿಮಾ ನೋಡ್ಬಿಟ್ಟಿದ್ದೀನಿ ನಾವು, ಎಲ್ಲ ಹೋಗಿದೆ. ಈ ತರ ಕಾಂಪ್ಲಿಮೆಂಟ್ಸ್ ಕೇಳಿದಾಗ ಒಳ್ಳೆ ಜೋಶ್ ಕೊಡುತ್ತೆ ನಮಗೆ, ಮತ್ತೆ ಒಂದು ಸ್ಪಾರ್ಕ್ 100% ಈ ತರ ಒಂದು ಜೋಶ್ ಮತ್ತೆ ಅವ್ರು ಕೊಡುವಂತ ಒಂದು ಇನ್ಪುಟ್ಸ್ ನಮ್ಗೆ ಇನ್ನೂ ಒಂದು ಎನರ್ಜಿ ತುಂಬುತ್ತೆ.